bisa diobservasikan waktu itu teman-teman. Kalau kemarin sampai dari jadi kali ini. ಸುಂದರವಾಗಿರೋದೇನು ಅಂದ್ರೆ ಏನಪ್ಪಾ ಅಂದ್ರೆ ಬಲಗಡೆ ಸಮುದ್ರ, ಇಲ್ಲಿಂದ ಎಡಗಡೆ ನದಿ, ಎರಡು ಚೆನ್ನಾಗೈತೆ ಅಲ್ವಾ. ಇಲ್ಲಿ ಜನಗಳಿಗಂತೂ ಎದುರುಕೊಂಡು ಬದುಕಬೇಕು, ಇಲ್ಲ ಖುಷಿ ಖುಷಿ ಏನು ಬದುಕಬೇಕು ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಬಲಗಡೆ ಸಮುದ್ರ ಇದೆ, ಎಡಗಡೆ ನದಿ ಇದೆ, ಯಾವ ಕಡೆನೂ ಹೋಗಕ್ಕಾಗಲ್ಲ. ಅವರು ಮಧ್ಯದಲ್ಲಿ ನಮ್ಗಂತೂ ನೋಡಿದೆ, ನೋಡೋರಿಗೆ ತುಂಬಾ ಸಂತೋಷವಾದಂತ ಇದು. ಈ ಕಡೆ ಸಮುದ್ರ ನೋಡ್ಬೋದು, ಈ ಕಡೆ ನದಿನ ನೋಡ್ಬೋದು. ನೈಟದ್ದು ದೇವತೆ ಇಷ್ಟು ಕಳಿ ಬಿಸಿಲ್ಲ, ಇನ್ನು ನೈಟದ್ದು ಹೆಂಗೆ ಎಷ್ಟು ಬಿಸ್ಬೋದು ಇಲ್ಲಿ ತನಕ. ಇಲ್ಲಿ ಬೇರೆ ಮನೆಗಳಿವೆ, ಹೇಗಾದರೂ ಇರ್ತಾರಪ್ಪ, ಯಾವ ಧೈರ್ಯದ ಮೇಲೆ ಇರ್ತಾರೆ ಅಂತ ಗೊತ್ತಿಲ್ಲ. ಸಮುದ್ರ ಪಕ್ಕದಲ್ಲಿ
ಅಷ್ಟೊಂದು ರಶ್ಶು ರೋಡೆಲ್ಲ ಕಿತ್ತಿ ಓದಾಡ್ತಾವ್ರೆ, ಕಿತ್ತು ಮಾಡಿಕೊಂಡ್ರೆ ರೋಡೆಲ್ಲ ಓಡ್ರೆ ಅಂದರೆ ನೆಕ್ಸ್ಟ್ ಟೈಮ್ ಬರೋದೊಳಗೆ ಫುಲ್ಲು ರೋಡು ಸಕ್ಕದಾಗಿರ್ತದೆ, ಹೈವೇ ಆಗಿರ್ತದೆ, ದೊಡ್ಡ ಹೈವೇ ಆಗಿರ್ತದೆ. ತೋರ್ಸಿ ಈಗ ಇದ್ದ ಇದ್ದ ತೋರ್ಸು ಟ್ರಾಫಿಕ್ ಹೆಂಗದೆ ಇರ್ತದೆ. ಎಲ್ರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ಸುಮಾರು ಮಲ್ಪೆಲಿ ಕೂತಿದ್ದು ಹೆಚ್ಚು ಕಮ್ಮಿ ಒಂದು 70-80 ಕಿಲೋಮೀಟ್ರು ಇಳಿದೆಲ್ಲ. ಅದರಲ್ಲೇ ನಮಗೆ ರಿಸ್ಕ್ ಅನ್ಸಿದೆ, ಯಾಕೆ ಅಂದರೆ ಕೇರಳದಲ್ಲಿ ಕಾಸರಗೋಡಲ್ಲಿ ಸುಮಾರು ರೋಡ್ ಕನ್ಸ್ಟ್ರಕ್ಷನ್ ನಡೀತಿತ್ತು, ಹಾಗಾಗಿ ತುಂಬ ಲೇಟ್ ಆಯಿತು. 2 ಲೇಟ್ ಆಗಿ ಬಸ್ ಮಾಡಿದ್ರು. ಎಷ್ಟು ಸರಿ ಗಿಡಪಾಲಲ್ಲಿ ನಿನ್ನೂ ಕಾಣಿಸ್ಕೋ ಸಿಗ್ನಲ್ ಸಿಗ್ನಲ್ ಅಂದ್ಕೊಂಡು ಸುಮಾರು 2 ವರ್ಷ ಟೈಮ್ ವೇಸ್ಟ್ ಆಯಿತು. ಎಷ್ಟು ರೊಕ್ಕ ಬಿಟ್ಟು ಹೋಗೋದು ಅನಿಸ್ತಿತ್ತು. ಆಗ ಕಾಸರಗೋಡ್ ಬಿಟ್ಟು ನಮ್ಮ ಸುಳ್ಳೆ ಕಡೆಗೆ, ನಮ್ಮ ಸುಳ್ಳೆ ರೋಡ್ಗೆ ಟರ್ನ್ ಆಗಿದ್ದೀವಿ. ಮತ್ತು ಇಷ್ಟೊತ್ತು ನಾವು ಸ್ನ್ಯಾಕ್ಸ್ ಹುಡ್ತಿದ್ದೋ ತಿನ್ನಲಿಕ್ಕೆ, ಏನು ಸಿಗ್ತಿರ್ಲಿಲ್ಲ ಅಂತ ಹೇಳ್ಕೊಳ್ಳೋಕೆ ಫೋನ್ ಮಾಡಿದ್ದೆ. ಸ್ನ್ಯಾಕ್ಸ್ ಹುಡ್ತಿದ್ದೋ ತಿನ್ನಲಿಕ್ಕೆ, ಏನು ಸಿಗ್ತಿರ್ಲಿಲ್ಲ. ಇವಾಗ ಇಲ್ಲೊಂದು ಕ್ಯಾಂಟೀನ್ ಇದೆ, ಅಲ್ಲಿ ಕಾಣಿಸ್ತಿದೆ ಕ್ಯಾಂಟೀನು, ಅಲ್ಲೇನೋ ಹೊಸದಾಗ ತಿಂಡಿ ಐತೆ. ನೋಡೋಣ ಕೇರಳದಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ತಿಂಡಿ ಅಂತ. ಆಲ್ಮೋಸ್ಟ್ ಇಲ್ಲಿ ನಾವು ಅಲ್ಲಿಂದ ಇಲ್ಲಿ ತನಕ ನೋಡ್ದಂಗೆ ಗೋಬಿ ಸೆಂಟ್ರು, ಎಗ್ರೆ ಸೆಂಟ್ರು, ಅದು ಎಂಥವೂ ಇಲ್ಲ, ಪಾನಿಪುರಿ ಸೆಂಟ್ರ್ ಎಂಥವೂ ಇಲ್ಲ. ಯಾರು ಇಡೋರು ಬಂದಿಟ್ಕೊಳ್ಳಿ, ಯಾಕೆಂದರೆ ಒಂದಾರು ಬೇಡೋಗ್ರು ಚಾರ್ಜು, ನಾವು ಹುಡುಕಿ 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 ಸಾಕಾಗೋಯ್ತು ಏನಾದ್ರು ತಿನ್ನೋಲ್ಲ ಅಂತ. ಒಂದು ಸಿಗಲಿಲ್ಲ, ಕೊನೆಗೆ ಇಲ್ಲೊಂದು ಸಿಕ್ಕೈತೆ, ಅದು ಚಾರ್ಜ್ ಅಲ್ಲ, ಏನೋ ಹೊಸ್ದಾಗ ಮಾಡೋರೆ, ಹೋಗಿ ನೋಡ್ತೀವಿ. ಎಂತದು ಅಂಡ ಹೆಂಗಂದ ಅದ ಕೆಫರ್ ಎಷ್ಟುಬಿಟ್ಟೆ ನೀನು ಕೊಡ್ತಿದಾರೆ ನೀವು ಸೊಳ್ಳೆ ಮುಸಿ ಕಟ್ತಿಲ್ಲ ಸಿಬು ಸಾಸ್ ಗೀಸ್ ಎಂತದಿಲ್ಲ ಸಾಸ್ ಹೆಂಗೈತೆ ಸಿಗುಟ್ಟೆ ಎಷ್ಟು ಮೊಟ್ಟೆನ ಅದೇನೋ ಮಾವು ಕೊಟ್ಟವ್ರೆ ಸೌಗೆ 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 ತಾನೇ ಇದು ಮೊಟ್ಟೆ ಐತೆ ಕಣ ಒಳಗಡೆ ಒಳಗಡೆ ಆಲೂಗಡೆ ಮಸಾಲೆ ಹಾಕಿತ್ತು. ನಾವು ಇದು ಚೆನ್ನಾಗಿದೆ ಅನ್ಕೊಂಡು ತಿಂತಾ ಇದ್ವಿ, ಚೆನ್ನಾಗೈತೆ ಪರವಾಗಿಲ್ಲ, ಒಂಥರ ಟೇಸ್ಟು. ನಮ್ಮ ಸೈಡ್ ಏನಾದ್ರು ಮಾಡ್ಬಿಟ್ಟು ನಾನು ಹಾಕು ಸ್ವಲ್ಪ ಹಾಕು ನಮ್ಮ ಸೈಡಲ್ಲಿ ಏನಾದ್ರು ಮಾಡಿದ್ರೆ ಇದನ್ನ ತುಂಬ ತಿಂತೀನಿ ಹೆವಿ ತಿಂತ ಚೆನ್ನಾಗೈತೆ ನೋಡ್ಕೊಂಡೆ ಪಕ್ಕ ಮಾಡ್ತೀನಿ ಏನಂತಿದೆ ಅಷ್ಟ ಪಕ್ಕ ಸೌಗ್ಯ 100% ಸೌಗ್ಯ ಅದನ್ನ ವಿಡಿಯೋ ಮಾಡ್ತೀನಿ. ಇದು ಮೊಟ್ಟೆಯಲ್ಲಿ ಆಲೂಗಡ್ಡೆ ಹಾಕಿ ಅಂತ ವಿಡಿಯೋ ಮಾಡ್ತೀನಿ. ಗ್ಲಾಸ್ ಒಳಗೆ ಇದ್ದಿರೋದಕ್ಕೆ ಪಳ ಪಳ ಅಂತಾರ ನಿಮ್ಮ ಗ್ಲಾಸ್ ಒಳಗೆ ಇದ್ದಿರೋದಕ್ಕೆ ಬಳ 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 ಅಂತ ನೀನು ತಿನ್ಬೇಡ ಬಿಡ ನಾನು ತಿನ್ಕೊತೀನಿ ಟೇಸ್ಟ್ ಮಾಡ್ತೀನಿ ಕಷ್ಟ ಇವಾಗ. ಹಾಂ ಹೇಗಿದೆ ಸರ್ ನೋಡ ನಾನು ನಾನು ಕೈ ಕೈಪಳ 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 ಕಿಳಿಕೋಡು 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 ಬೀಟ್ಸ್ ಬೀಟ್ಸ್ ಹೋಗಿ ಚೆನ್ನಾಗಿದೆ ಅಲ್ಲ ಹೆಂಗಂತ ಶಿವ ಇದು ಮಾತ್ರ ಸಾಕಾಗಲೇ ಅವನಿಗೇನೋ ಗೊತ್ತಿಲ್ಲ ನಮ್ಮ ಮನೆಗೆ ಇಷ್ಟ ಆಯ್ತು ಅಣ್ಣ ನನಗಂತೂ ತುಂಬ ಇಷ್ಟ ಆಯ್ತು. ಸ್ವೀಟ್ ಕಾಫಿ ಎಲ್ಲ ಚೆನ್ನಾಗಿದೆ ಕಾಫಿ ಎಲ್ಲ ಸೂಪರ್ ಅಂದರೆ ಅಮೌಂಟ್ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ ಚೆನ್ನಾಗಿದೆ ಸಕ್ಕತ್ತಾಗಿ ಇಷ್ಟ ಆಯಿತು. ನಾನು ಮಾತ್ರ ಎಲ್ಲನೂ ಟೇಸ್ಟ್ ಮಾಡ್ತೀನಿ ಕಣಪ್ಪ ಇದನ್ನೆಲ್ಲ ಟೇಸ್ಟ್ ಮಾಡೋದು ಕರೆ ಒಂದ್ಸರಿ ತೋರಿಸ್ಬಿಡ್ತೀನಿ ಎಲ್ಲನೂ ಟೇಸ್ಟ್ ಮಾಡಿ. ಇದು ಹೊಸದಾಗೈತೆ, ಇದು ಗೊತ್ತಲ್ಲ ಬರ್ಗರ್ ಇದು ಆ ಕಡೆ ಹೊಸದಾಗೈತೆ, ನೆಕ್ಸ್ಟು ಆ ಕಡೆ ಇದು ಹೊಸದಾಗೈತೆ ತಿಂದು ಇಲ್ಲೇನೋ ಹಲ್ವಾ ಅಂತಾರೆ ಕೆಳಗಡೆ ತಿಂದು ಕೆಳಗಡೆ ಇನ್ನೊಂದು ಪೀಸ್ ಅದೇ ನೋಡೋಣ ಇಬ್ಬರು ಇಲ್ಲೇನೋ ಆಮ್ಲೆಟ್ ನಂಗೆ ಇದು ಆಮ್ಲೆಟ್ ಮಾಡ್ದಾಗಿರ್ತದೆ ಹಂಗೆ ಅದ್ರ ಒಳಗಡೆ ಮಸಾಲೆ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಇದು ಚೆನ್ನಾಗಿತ್ತು ನಾವು ಏನು ಗೊತ್ತಿಲ್ವಾ ಅವನು ಗೊತ್ತಿಲ್ಲ ಅಂತ ತಿಂತಾವನೆ ಲಾಸ್ಟ್ ಲಾಸ್ಟ್ ಬಸ್ಸಾ
ಅದನ್ನ ಮೇಲ್ಗಡೆ ಅಲ್ಲಿ ನೋಡಿ ಟಾಪಲ್ಲಿ ಶಿವ ಹೆಂಗಾಯ್ತೋ ಅದೇನೋ ಹೆಂಗಾಯ್ತು ಅಂತ ಗೊತ್ತಿಲ್ಲ ಏನು ಇದಕ್ಕೆ ಮೊಟ್ಟೆ ಹಾಕಿದ್ರೆ ಶಿವ ಬರೋ ಇದ್ರೊಳಗೆ ಏನೋ ಮೊಟ್ಟೆ ಹಾಕ್ಬಿಟ್ಟು ಮಾಡೋರು ಇಲ್ಲಿ ಕೆಂಪು ಕೆಂಪು ಕಲ್ ಕಲರ್ ಕಾಣಿಸ್ತಾ ಇದೆ ಟೇಸ್ಟ್ ನೋಡ್ಬೇಕು ಅವನ್ನ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತಾನೆ ಗುರು ಹಸೋಸಿ ಆಗದೆ ಸಕಲಾದ ಮೊಟ್ಟೆ ಕೆಟ್ಟವಾದಂತ ಗ್ಯಾರಂಟಿ ಬರುತ್ತೆ ಚೆನ್ನಾಗಿತ್ತು ಅದೊಂದು ಬರೋ ನಮ್ಮ ಬ್ರದರ್ ಏನೋ ಚಿಕನ್ ತಿಂತವನೆ ನಾನೇನೋ ಸ್ಯಾಂಡ್ವಿಚ್ ಅಂತೆ ತಿಂತ ಇದ್ದೀನಿ ನೀನು ತಮ್ಮ ಬೇಡ ತಿನ್ಬೇಡ ಗುರು ಮೊಸಳಿಗೆ ಸಸಿ ಮಾಡ್ಬಿಟ್ಟು ಈಗ ನಮ್ಮ ಬ್ರದರ್ನ ಸರಿಸ್ಕೊಂಡೆ ಚಿಕನ್ ಸ್ವೀಟ್ ಅಂತಿದೆ ಇನ್ನ ಚಿಕನ್ ಹಸಿದು ತಗೊಳ್ಳೆ ಅರ್ಧವೇ ಚಿಕನ್ ನಿಮ್ಮ ಜೊತೆಗೆ ಬೇಡ ಅಲ್ವಾ ಸಾಕು ಇನ್ನು ಎರಡು ಐಟಮ್ ಉಳ್ಕೊಂಡು ಇಲ್ಲಿ ಕ್ಯಾಂಟೀನ್ಲಿರ ಅಂತದೆಲ್ಲ ತಿಂದು ಆದರೆ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ಚಾನ್ಸ್ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ವಿಡಿಯೋ ಕಟ್ ಆಗೋಯ್ತು ಇವಾಗ ಮುಗಿಸ್ಕೊಂಡು ನಮ್ಮ ಮೂರು ಕಡೆ ಹೊರಟಿದ್ದೀವಿ ಈಗ ಸುಳ್ಯ ನೆಕ್ಸ್ಟು ಮಡಿಕೇರಿ ಕುಶಾಲನಗರ ಮತ್ತು ಹುಣಸೋಳಿ ಸರ್ಕಲ್ ಹಾಲಹಳ್ಳಿ ಓಕೆ ಸಿಗೋಣ ಸಿಗೋಣ ಗುರು ಲಾಸ್ಟ್ ನಮ್ಮ ಮನೆ ಹತ್ರ ಸಿಗೋಣ ಅಲ್ಲಿ ಕಾಫಿ ತಿಂಡಿ ಎಲ್ಲ ಕೊಡ್ತೀವಿ ನಮ್ಮ ಮನೆ ಹೆಂಗಿರುತ್ತೆ ಅಂತ ಹೇಳ್ತೀವಿ ತೋರಿಸ್ತೀವಿ ಸರಿ ಓಕೆ ಬಾಯ್ ಏನು ಕಟ್ಟಿ ಒಂದು ಮಾತ್ರ ಕೇಳಬೇಡಿ ನಾನು ಹೇಳ್ತೀನಿ ಯಾಕೆಂದ್ರೆ ಇವಾಗ ಆಗಲೇ ಟೈಮ್ ಎಂಟು ಗಂಟೆ ಆಗುತ್ತೆ ಕೇರಳ ಬಿಟ್ಟು ಇವಾಗ ಜಸ್ಟ್ ಸುಳ್ಯಕ್ಕೆ ಬಂದಿತ್ತಿರೋದು ನಮ್ಮ ಕನ್ನಡಕ್ಕೆ ಬಂದು ಸುಳ್ಯದಲ್ಲಿ ನಿಂತಿದ್ದೀವಿ ಜಸ್ಟ್ ಇವಾಗ ನಿಲ್ಲಿಸ್ತು ಏನು ನಿಲ್ಲಿಸ್ತು ಅಂದರೆ ನಾವಲ್ಲಿ ಸ್ನ್ಯಾಕ್ಸ್ ತಿಂತ ವೀಡಿಯೋ ಮಾಡಿದ್ವಲ್ಲ ಅಲ್ಲಿ ತಿನ್ನೋ ಖುಷಿಗೆ ನಮ್ಮ ಲಗೇಜ್ ಬ್ಯಾಗ್ನೇ ಬಿಟ್ಟು ಬಂದ್ಬಿಟ್ಟಿವಿ ಅಲ್ಲೇ ಇವಾಗ ಇಲ್ಲಿಗೆ ಬಂದು ನನಗೆ ನೆಟ್ ಮಾಡ್ಕೋತಿರೋದು ನಮ್ಮ ಲಗೇಜ್ ಬ್ಯಾಗ್ ಏನಾಯ್ತು ಅಂತವ ಅದರೊಳಗೆ ನನ್ನ ಡಾಕ್ಯುಮೆಂಟ್ಸ್ಗಳು ನನ್ನ ಪರ್ಸು ಮತ್ತು ಮೊಬೈಲ್ ಚಾರ್ಜರ್ಗಳು ಇನ್ನೂ ಸುಮಾರು ಐಟಮ್ಗಳಿದ್ದೋ ಎಂಥದ್ದು ಇಲ್ಲ ಇವಾಗ ಅವ್ನ ನಂಬರ ಹೆಂಗೋ ಕಾಂಟ್ಯಾಕ್ಟ್ ಮಾಡ್ದೋ ಗೂಗಲಲ್ಲಿ ಅವ್ನ ಶಾಪ್ನ ಇದನ್ನ ಸರ್ಚ್ ಮಾಡ್ದೋ ಗೂಗಲಲ್ಲಿ ಇಟ್ಟು ಅವನಿಗೆ ಓನರ್ ಜೊತೆ ಮಾತಾಡೋದು ಅವನೇ ಹೇಳ್ದ ಬಿಟ್ಬಿಟ್ಟು ಹೋಗಿದ್ದೀರಲ್ಲ ಅಂತವ ನಾವು ಕಳ್ಸ್ಕೊಡಿ ಅಂತ ಹೇಳ್ದೋ ಕೊರಿಯರ್ ಮಾಡ್ತೀನಿ ಅಂತ ಅವನು ಅದೇನು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ನಾವು ಯೋಚನೆ ಮಾಡ್ತಾ ಇದೀವಿ ಏನು ಮಾಡೋದು ನಿಜವಾಗ್ಲೂ ಮಾಡ್ತಾನ ಅನ್ನೋ ನಂಬಿಕೆ ಮೇಲೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನಿಮ್ಗೆ ಅನಿಸ್ತದೆ ಮಾಡ್ತಾನ ಮಾಡ್ತಾನೆ ಅಂದರೆ ಕಮೆಂಟ್ ಮಾಡಿ ಮಾಡೋದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಏನಾದರೂ ಒಂದು ತಿಳಿಸಿ ನಮ್ಮಣ್ಣ ಏನು ಹೇಳ್ತೀವಣ್ಣ ಖುಷಿಗೆ ನಾವು